ನಮಸ್ಕಾರ ವೀಕ್ಷಕರೇ, ನಾನು ಇಲ್ಲಿ ಮಾತನಾಡಲು ಬಂದಿರುವ ವಿಷಯ ಸಂವಿಧಾನ ಬಗ್ಗೆ. ಸಂವಿಧಾನ ಅಂದ್ರೆ ಏನು, ಸಂವಿಧಾನನ ಯಾರು ರಚನೆ ಮಾಡೋದು, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತಾನೆ. 1950ರಲ್ಲಿ ಜನವರಿ 26ರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿದಂಥ ಸಂವಿಧಾನವನ್ನು ಸಮರ್ಪಣೆ ಮಾಡಿದ ದಿನ. ಆ ದಿನವನ್ನು ನಾವು ಗಣರಾಜ್ಯೋತ್ಸವವನ್ನಾಗಿ ಆಚರಣೆ ಮಾಡ್ತೇವೆ. ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಲು ಮೂಲ ಕಾರಣನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರ ನೆನಪಿಲ್ಲದೆ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಇದ್ಯಾವುದರ ಬಗ್ಗೆ ಗೊತ್ತಿಲ್ಲದೆ ಆಚರಣೆ ಮಾಡಿದ ಸರ್ಕಾರದ ಅಧಿಕಾರಿಗಳು ಹಾಗೂ ಖಾಸಗಿ ಅಧಿಕಾರಿಗಳಿಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ. ನಾಚಿಕೆ ಆಗ್ಬೇಕು ಇವರಿಗೆಲ್ಲ. ಅಧಿಕಾರಿಗಳು ಅನ್ಸ್ಕೊಳ್ಳೋದಲ್ಲ, ಅಧಿಕಾರಿಗಳ ಮಟ್ಟದಲ್ಲಿ ಅವರಿಗೆ ಇರುವ ಗೌರವಗಳನ್ನು ಉಳಿಸಿಕೊಳ್ಳುವುದು. ಆದರೆ ಇವರು ಯಾವುದು ಉಳಿಸಿಕೊಂಡಿಲ್ಲ. ಇವರು ಮಾಡಿದಂತಹ ನಾಚಿಕೆ ಗೇಡ ಕೆಲಸಕ್ಕೆ ಅಂಬೇಡ್ಕರ್ ಅವರಿಗೆ ಮಾಡಿದಂತಹ ನೇರ ಅವಮಾನ ಇದು. ಮತ್ತೆ ಇನ್ನು ಕೆಲವರು ಪರಿಶಿಷ್ಟ ಜಾತಿಯಲ್ಲಿ ಹುಟ್ಟಿ ಪರಿಶಿಷ್ಟ ಜಾತಿಯಲ್ಲಿ ಕೆಲಸಗಳನ್ನು ದಕ್ಕಿಸಿಕೊಳ್ಳುವವರು, ಇವರೇ ಈ ತರ ಮಾಡಿದ್ರೆ ಇನ್ ಬೇರೆಯವ್ರು ಇನ್ನೇನ್ ಮಾಡ್ತಾರೆ? ಇದು ನಿಜವಾಗ್ಲೂ ಅವಮಾನನೇ. ವೀಕ್ಷಕರೇ, ನೀವು ನೋಡ್ತಾ ಇದ್ರೆ ನಾನು ಬಲಭಾಗದಲ್ಲಿ ಇರುವಂತಹ ದೃಶ್ಯಗಳನ್ನ, ಇಲ್ಲಿ ಅಂಬೇಡ್ಕರ್ ಅವರ ನೆನಪಿಲ್ಲದೆ, ಅಂಬೇಡ್ಕರ್ ಅವರ ಭಾವಚಿತ್ರ ಇಲ್ಲದೆ, ಅಂಬೇಡ್ಕರ್ ಅವರಿಗೆ ಗೌರವ ಕೊಡದೆ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಅಂಬೇಡ್ಕರ್ನ ಹೆಸರಿಗೆ ಒಳ್ಳೆ ಗೌರವ ಇದೆ. ಆ ಗೌರವಕ್ಕೆ ಧಕ್ಕೆ ತರುವ ಕೆಲಸಗಳು ಇವರು ಮಾಡಿದ್ದಾರೆ. ನಿಜವಾಗ್ಲೂ ಇವರಿಗೆ ನಾಚಿಕೆ ಆಗ್ಬೇಕು. ಭಾರತದ ಸಂವಿಧಾನವನ್ನು ವಿಶ್ವವೇ ಮೆಚ್ಚಿ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಆದರೆ ಇವರು ಅಂಬೇಡ್ಕರ್ ಅವರಿಗೆ ಅಗೌರವವನ್ನು ಸಲ್ಲಿಸಿ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಇದೇ ರೀತಿ ಘಟನೆಯೊಂದು ರಾಯಚೂರು ಜಿಲ್ಲೆಯಲ್ಲಿ ನಡೆದಿದೆ. ರಾಯಚೂರು ಜಿಲ್ಲೆಯ ನ್ಯಾಯಾಧೀಶರು ಮಲ್ಲಿಕಾರ್ಜುನ ಗೌಡ ಅಂಬೇಡ್ಕರ್ ಫೋಟೋವನ್ನು ತೆಗೆದರೆ ಮಾತ್ರ ಧ್ವಜಾರೋಹಣ ಮಾಡುತ್ತೇನೆ ಎಂದು ಅಗೌರವ ನೀಡಿದ್ದಾರೆ. ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕಾದ ಇವರೇ ಈ ತರ ಮಾಡಿದ್ದಾರೆ. ಜಾತಿ ಅಹಂಕಾರದಿಂದ ಅಂಬೇಡ್ಕರ್ ಅವರಿಗೆ ಅಗೌರವವನ್ನು ಮಾಡಿದ್ದಾರೆ. ಎವ್ರಿಗೆ ಬೇಕಲೇ ಒಳ ದಿವಸ ರೀ, ಎವ್ರಿಗೆ ಬೇಕು ಬೇಕು. ವರದಿ ಯಾಕಂದ್ರೆ ಸರ್ಕಾರ ಸಂವಿಧಾನವನ್ನು ತಿಳಿದುಕೊಂಡು ಸಂವಿಧಾನ ಅಡಿಯಲ್ಲಿ ಕೆಲಸಗಳು ಹಾಗೂ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು. ಇಲ್ಲಾಂದ್ರೆ ಒಂದಲ್ಲ ಒಂದು ದಿನ ಜನ ಎತ್ತೆಚ್ಚಿಕೊಂಡರೆ ಅಧಿಕಾರಿಗಳು ಹಾಗೂ ಸರ್ಕಾರಗಳು ಇರುವುದಿಲ್ಲ. ಇದು ಇಂದೋನೇಷ್ಯಾ ವಿಶೇಷ ವರದಿ. ಇದೇ ತರ ಸುದ್ದಿಗಳನ್ನು ನೋಡ್ತಾರೆ. ಇದು ಇಂದೋನೇಷ್ಯಾ ಸುದ್ದಿ ಅಂದರೆ ಸೇವೆ.